ಸೊ ಇಯರ್ ವಿ ಹ್ಯಾವ್ ಎನ್ ಎಕ್ಸಾಂಪಲ್, ಎಕ್ಸಾಂಪಲ್ ಟು, ಇಟ್ ಸೇಸ್ ರೈಟ್ ಅ ಪೈಥಾಗೋರಿಯನ್ ಟ್ರಿಪ್ಲೆಟ್ ಹೂಸ್ ಸ್ಮಾಲೆಸ್ಟ್ ನಂಬರ್ ಈಸ್ 88. ಸೊ ಮೂರು ನಂಬರ್ ಬರ್ತವೆ, ಆ ನಂಬರ್ಗಳು ಪೈಥಾಗರಸ್ ಥಿಯರಮನ್ನು ಒಬೇ ಮಾಡ್ತವೆ. ಆ ಮೂರು ನಂಬರ್ ಯಾವುವು? ಅದರ ಒಂದು 8, ಅದು ಚಿಕ್ಕದಾಗಿರಬೇಕು. 8 ಚಿಕ್ಕದಾಗಿರ್ಬೇಕು, ಅದ್ಲಿ ದೊಡ್ಡದಾಗಿರೋದು ಮಧ್ಯಕ್ಕಿರೋದಾಗಿರಬಾರ್ದು. ಇಟ್ ಶುಡ್ ಬಿ ವೆರಿ ಸ್ಮಾಲೆಸ್ಟ್ ನಂಬರ್, ಆ ಮೂರಲ್ಲಿ ಚಿಕ್ಕದಿರಬೇಕು ಅಂತ ಅರ್ಥ. ವಿ ನೋ ದಟ್ 2m, m² - 1 ಆ್ಯಂಡ್ m² + 1 ದೇ ಆರ್ ದಿ ಜನರಲ್ ಫಾರ್ಮ್ ಆಫ್ ಟ್ರಿಪ್ಲೆಟ್ಸ್. ದಿಸ್ ಕಾಂಬಿನೇಷನ್ ಇಸ್ ಎ ಜನರಲ್ ಫಾರ್ಮ್ ಆಫ್ ಟ್ರಿಪ್ಲೆಟ್ಸ್. ಟ್ರಿಪ್ಲೆಟ್ನ ಇದೊಂದು ಸಾಮಾನ್ಯ ರೂಪ, ಇದು ಜನರಲ್ ಫಾರ್ಮ್ ಇದು, ಕರೆಕ್ಟಾ? ಈಗ ನಮಗೇನು, ಲೆಟ್ಸ್ ಟೇಕ್ ಕೊಟ್ಟಿರ್ತಕ್ಕಂಥ ನಂಬರ್ 8 ಅಂತ ಇದಾರಲ್ಲಪ್ಪ, ಅಲ್ಲಿ 8 ಇದೆ ಇದ್ರಲ್ಲ, ಒನ್ ಆಫ್ ನಂಬರ್ ಇಸ್ 8 ಟ್ರಿಪ್ಲೆಟ್ ಅಲ್ಲಿ. ಆ 2m ಫಸ್ಟ್ ಟ್ರಿಪ್ಲೆಟ್ 8 ಅಂತ ಅನ್ಕೊಳ್ರಿ ಈಗ, ಅಥವಾ ಸೆಕೆಂಡ್ ಟ್ರಿಪ್ಲೆಟ್ 8 ಅನ್ಕೊಳ್ರಿ, ಅಥವಾ ಥರ್ಡ್ 8 ಅನ್ಕೊಳ್ರಿ, ಯಾವ ಕಾಂಬಿನೇಷನ್ ಕರೆಕ್ಟ್ ಆಗತ್ತೆ ನೋಡ್ಬೇಕು ನಾವಿಲ್ಲಿ. ಈ ಮೂರ ಯಾವ್ದಾದ್ರು ಕರೆಕ್ಟ್ ಆಗ್ಬೋದಲ್ಲಿ, ರೈಟ್? ಇಲ್ಲಿ ಬರೋಣ, ಇದು ಹಂಗೆ ಇರಲಿದ್ದು, ಇಲ್ಲಿ ಬರೋಣ. m² - 1 = 8, m² = ಆ ಕಡೆ ಕಳಿಸಿ +1, ದಟ್ ಈಸ್ 8 + 1 = 9, m² = 9, m = ±√9, ಸ್ಕ್ವೇರ್ ಕಡೆ ಹೋದ್ರೆ ರೂಟ್ ಆಗುತ್ತೆ, ಕರೆಕ್ಟಾ? ಅಲ್ಲಿ ಮೈನಸ್ ಬಿಟ್ಬಿಡ್ಬೇಕು, ಬಿಕಾಸ್ ವಿ ಶುಡ್ ನಾಟ್ ಟೇಕ್ ದಿ ನೆಗೆಟಿವ್ ನಂಬರ್ಸ್ ಹಿಯರ್. ಹಾಗಾದ್ರೆ m = +√9, √9 ಇಸ್ 3, m = 3 ಬಂತು, m 3 ಬಂತು, ಕರೆಕ್ಟಾ? ಸೊ m² - 1 ಆಲ್ರೆಡಿ ತೊಗೊಂಡಿದ್ದೀವಿ, ಈಗ ಈಗೇನು ತೊಗೋಬೇಕಾಗಾದ್ರೆ 2m ತೊಗೋಬೇಕು. 2m = 2 times m ಎಷ್ಟು ಬಂದತ್ತ? 3 ಬಂದತ್ತೆ, 2 3 = 6. ನೆಕ್ಸ್ಟ್ ಯಾವುದು? m² + 1, m ಎಷ್ಟಿದೆ? 3 ಇದೆ, 3² m = 3, 3² + 1 ಎಷ್ಟಾಯ್ತು? 10 ಆಯ್ತು, 3² = 9, 9 + 1 = 10 ಆಯ್ತು, ಕರೆಕ್ಟಾ? 10 ಆಯ್ತಲ್ವಾ? ಸೊ m² + 1 = 10, 2m = 6, m² - 1 = 8, ಸೊ 8, 6, 10 ಇವೇ ನೀವು ಟ್ರಿಪ್ಲೆಟ್ಸು. ಅದ್ರಲ್ಲಿ 6 ಚಿಕ್ಕದೈತೆ, ಅಲ್ಲಿ 8 ಚಿಕ್ಕದಿಲ್ಲ, 6 ಚಿಕ್ಕದಿದೆ. ನಮಗೇನು ಬೇಕು? 8 ಚಿಕ್ಕದಾಗಿರ್ಬೇಕಲ್ಲಿ. ಸೊ ಈ ಕಾಂಬಿನೇಷನ್ ಬೇಡ, ಇಲ್ಲಿ ಬರೋಣ. m² + 1 = 8, ಆ ಕಡೆ ಕಳಿಸಿ +1 - 1 ಆಗುತ್ತೆ, m² = 8 - 1 = 7, m² ಕಡೆ ಹೋದ್ರೆ √7 ಆಗುತ್ತೆ. √7 ಇಸ್ ಇರ್ರ್ಯಾಷನಲ್ ನಂಬರ್, ನಮಗೆ ವಿ ವಾಂಟ್ ನ್ಯಾಚುರಲ್ ನಂಬರ್ ಈಗ. ಹಾಗಾದ್ರೆ ಎಮ್ ಆ ಕೇಸ್ ಕೂಡ ಬರಲ್ಲ, ಇಲ್ಲಿ ಬರಲ್ಲ. 2m = 8, ಕೊಟ್ಟ ನಂಬರ್ ಏನಾಕೋಬೇಕು? 2m ಅನ್ಕೊಳ್ರಿ. ಎಮ್ ಎಷ್ಟಾಗುತ್ತೆ ಅವಾಗ? 8/2, 2 1 = 2, 4 2 1 = 2, 4. ಸೊ m = 4 ಆಯ್ತು. ಈ ನೆಕ್ಸ್ಟ್ ನಂಬರ್ ಯಾವುದು? m² - 1, ಎಮ್ ಎಷ್ಟು ಬಂತು? 4 ಬಂತು, 4 ಹಾಕಿ 4² - 1, 4² = 16 - 1 ಎಷ್ಟಾಯ್ತು? 15 ಆಯ್ತು. ಫೋರ್ m² + ಬರ್ದಿನಿ, m² - 1, ಇದೊಂದು m² - 1 ಈಸ್ 15. ಅನದರ್ ನಂಬರ್ ಆಫ್ ಟ್ರಿಪ್ಲೆಟ್ಸ್, ಮೂರಲ್ಲಿ ಇನ್ನೊಂದು ಸಿಕ್ತ ಅಂತ ಅರ್ಥ. ಇನ್ನೊಂದೈತೆ, ಯಾವುದು? m² + 1. ಎಮ್ ಎಷ್ಟು? 4, 4² + 1, 16 + 1 = 17, m² + 1 = 17. ವಿ ಹ್ಯಾವ್ 3 ನಂಬರ್ಸ್, ಯಾವ್ಯಾವು? ನಾಟ್ 4, ಇದು 2m = 8, m² - 1 = 15, m² + 1 = 17. ದೀಸ್ 3 ಯಾವ್ಯಾವು? 8, 15, 10. 8, 15, and 17, they make triplets. Who are our triplets in general form? 2m, m² - 1, m² + 1. These are the triplets in general form. In this example, 8, 15, 17. They are the triplets here. And if these are the triplets, which one is the smallest here? 8. And they are asking the same thing here. ಇನ್ ದ ಟ್ರಿಪ್ಲೆಟ್ ದ ಸ್ಮಾಲೆಸ್ಟ್ ನಂಬರ್ ಶುಡ್ ಬಿ 8. ಆ ಮೂರು ನಂಬರ್ ಅಲ್ಲಿ 8 ಚಿಕ್ಕದಾಗಿರ್ಬೇಕು, ಚಿಕ್ಕದಿದೆ, ಆಯ್ತಿಲ್ಲ ಆಯ್ತು. ಹಾಗಾದ್ರೆ ಇದು ನಮ್ಮ ಉತ್ತರ. ಇದು ಟ್ರಿಪ್ಲೆಟ್ ಹೌದು, ಇದು ಕೂಡ ಈ ಮೂರು ಸಂಖ್ಯೆ ಕೂಡ ಟ್ರಿಪ್ಲೆಟ್ ಹೌದು. ಆದ್ರೆ 8 ಮಧ್ಯ ನಂಬರ್, ಚಿಕ್ಕದಲ್ಲ ಮಧ್ಯ ನಂಬರ್ ಇದೆ, ನಮಗೆ 8 ಚಿಕ್ಕ ನಂಬರೇ ಬೇಕಲ್ಲ, ಇದ್ರಲ್ಲಿ ಬರ್ತದೆ. ಇನ್ ದಿಸ್ ಟ್ರಿಪ್ಲೆಟ್ ಅವರ್ 8 ಈಸ್ ಸ್ಮಾಲೆಸ್ಟ್, ವಿ ರಿಕ್ವೈರ್ ದಿಸ್ ಟ್ರಿಪ್ಲೆಟ್. ಇದು ನಮ್ಗೆ ಬೇಕಾಗಿರ್ತಕ್ಕಂಥ ಟ್ರಿಪ್ಲೆಟ್. ಅರ್ಥ? ಸೀರಿಯಸ್ಲಿ? ಓಕೆ.